ಮತ್ತೆ ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಸೋನು ಜೈಸ್ವಾಲ್, 35 ವರ್ಷದ ಸೋನು ಜೈಸ್ವಾಲ್ ಮತ್ತೆ ಅವರ ಜೊತೆ ಫ್ರೆಂಡು 4 ಜನ, ಒಟ್ಟು ಸೇರಿ 5 ಜನ ನೇಪಾಳನ ಒಂದು ಪಶುಪತಿನಾಥ ಸ್ವಾಮಿ ಟೆಂಪಲ್ಗೆ ದರ್ಶನಕ್ಕೆ ಹೋಗಿರ್ತಾರೆ. ಹೋಗ್ತಾರೆ, ಅಲ್ಲಿ ಹೋಗಿ ತಲುಪ್ತಾರೆ. ಅಲ್ಲಿಂದ ಕಾಠ್ಮಂಡುಟ್ಟು ಪೋಖ್ರಾ ಹೋಗೋಕ್ಕೆ ಒಂದು ಫ್ಲೈಟ್ನ ಬುಕ್ ಮಾಡ್ತಾರೆ, ಲೋಕಲ್ ಫ್ಲೈಟ್ನ ಬುಕ್ ಮಾಡ್ತಾರೆ. ಕೋಇನ್ಸಿಡೆಂಟ್ ಯಾವ ಥರ ಅಂದರೆ, ಆ ಫ್ಲೈಟ್ ಹೋಗಬೇಕಾದ್ರೆ ಅಂದರೆ ಇಳಿಬೇಕಾದ್ರೆ, ಲ್ಯಾಂಡಿಂಗ್ ಮಾಡಬೇಕಾದ್ರೆ ನೆಟ್ವರ್ಕ್ ಬರುತ್ತೆ. ಯಾರ್ಯಾರು ಫ್ಲೈಟಲ್ಲಿ ಹೋಗಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಲ್ಯಾಂಡಿಂಗ್ ಮಾಡಬೇಕಾದ್ರೆ ನೆಟ್ವರ್ಕ್ ಸಿಗುತ್ತೆ ನಮಗೆ. ಆವಾಗ ಲ್ಯಾಂಡಿಂಗ್ ಮಾಡಬೇಕಾದ್ರೆ ನೆಟ್ವರ್ಕ್ ಸಿಕ್ಕೈತೆ. ಆವಾಗ ಇವನು ಏನು ಮಾಡಿದ್ದಾನೆ ಅಂದರೆ, ಲೈವ್ ಹೋಗಿದ್ದಾನೆ. ನೋಡಿ ನಾನು ಹೇಗೆ ಲ್ಯಾಂಡಿಂಗ್ ಮಾಡ್ತಾ ಇದ್ದೀನಿ ಪೋಖ್ರಾಗೆ, ತುಂಬ ಖುಷಿ ಆಗ್ತಿದೆ ಅಂತ ಖುಷಿ ಖುಷಿಯಾಗಿ ಲ್ಯಾಂಡಿಂಗ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ, ಆ ಅಂತ ಒಂದು ಕಿರ್ಚ್ಕೊಳ್ಳೋ ಸೌಂಡ್ ಬರುತ್ತೆ. ಕೆಲವೇ ಕ್ಷಣ, ಕೆಲವೇ ಕ್ಷಣ, 3-4 ಸೆಕೆಂಡಲ್ಲಿ ಫ್ಲೈಟ್ ಹೋಗಿ ಕ್ರ್ಯಾಶ್ ಆಗುತ್ತೆ. ಲೈವ್ ಓಡ್ತಾ ಇದೆ, ಲೈವಲ್ಲಿ ಹಂಗೆ ನೋಡ್ತಾ ಇರ್ಬೋದು ನಾವು ವಿಡಿಯೋನ. ಸಡನ್ನಾಗಿ ಆ ಲೈವ್ ಮುಂದೆ, ಆ ಕ್ಯಾಮ್ರಾ ಮುಂದೆ ಬೆಂಕಿ ಬರುತ್ತೆ. ಒಂದು ಕ್ಯಾಮ್ರಾ ಮುಂದೆ ಬೆಂಕಿ ಬರುತ್ತೆ, ಲೈವಲ್ಲಿ ನೋಡ್ಬೋದು ನಾವು. ಫುಲ್ ಬೆಂಕಿ ದಗ ದಗ ಅಂತ ಉರಿಯುತ್ತೆ, 72 ಜನ ಸುಟ್ಟು ಭಸ್ಮವಾಗ್ಬಿಡ್ತಾರೆ. ನೋಡ್ತಿದ್ದಂಗೆನೆ ಸುಟ್ಟು ಭಸ್ಮವಾಗ್ಬಿಡ್ತಾರೆ. ಹೇಗೆ ಈ 2023 ತುಂಬ ಜನ ಪ್ಲ್ಯಾನ್ ಮಾಡಿರ್ತಾರೆ ವಿದೇಶಕ್ಕೆ ಹೋಗೋಣ, ತುಂಬ ಜನ ಕೆಲಸಕ್ಕೆ ವಿದೇಶಕ್ಕೆ ಹೋಗೋಣ ಅಂತ ಇರ್ತಾರೆ. ಇನ್ನೂ ಕೆಲವು ಜನ ಹೇಳಬೇಕು ಅಂದರೆ, ಪಕ್ಕದ ಸ್ಟೇಟ್ಗೆ ಹೋಗೋಕ್ಕೂ ಕೂಡ ಟೈಮ್ ಮಿಕ್ಸಕ್ಕೆ ಫ್ಲೈಟಲ್ಲಿ ಹೋಗೋ ಕಾಲ ಇದು. ಈ ಕಾಲದಲ್ಲಿ ಈ ಥರ ಆಗಿಬಿಟ್ರೆ ಆಶ್ಚರ್ಯ ಅಲ್ವಾ? ಅಂಥದ್ದು ಏನಾಯಿತು ಇದರಲ್ಲಿ? ಪೈಲಟ್ ಏನಾನ ಮಿಸ್ಟೇಕ್ ಇದೆಯಾ, ಇಲ್ಲಾಂದರೆ ಟೆಕ್ನಿಕಲಿ ಏನಾನ ಮಿಸ್ಟೇಕ್ ಇದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾರತದಲ್ಲೇ ತಗೊಳ್ಳಿ, ಹಳೆ ಕಾಲದ ಬಸ್ಗಳು, ಈ ಸ್ಕೂಲ್ ಬಸ್ಗಳು, ಇವಾಗ ಏನೆಲ್ಲ ಹೊಸ ಸ್ಕೂಲ್ ಬಸ್ಗಳು ಬರ್ತಾ ಇದ್ದಾವೆ, ಇಲ್ಲ ಹಳೆ ಬಸ್ಗಳನ್ನ ತೊಗೊಂಡು ಅದಕ್ಕೆ ಪೇಂಟಿಂಗ್ ಮಾಡಿ ಅದಕ್ಕೆ ಲೈಸೆನ್ಸ್ ತೊಗೊಂಡು ಓಡಿಸ್ತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಚೆನ್ನಾಗಿದೆಯಾ, FC ಚೆನ್ನಾಗಿದೆಯಾ, ಅದೆಲ್ಲ ಏನು ಕೇಳಲ್ಲ. ಸೊ ಈ ಏರ್ಲೈನ್ಸ್ ಬಂದು ಯತಿ ಏರ್ಲೈನ್ಸ್, ನೇಪಾಳ್ನ ಯತಿ ಏರ್ಲೈನ್ಸ್ ಅಂತ. ಇರೋದ್ರಲ್ಲೇ ವರ್ಸ್ಟ್ ಏರ್ಲೈನ್ಸ್ ಅಂದರೆ ನೇಪಾಳ್ ಏರ್ಲೈನ್ಸ್ ಅಂತೆ. ನೇಪಾಳ್ ಅವರ ಏರ್ಲೈನ್ಸು ವರ್ಸ್ಟ್ ಏರ್ಲೈನ್ಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂಥದ್ದು ಏನಾಯಿತು ಅಂತ ನೀವು ಕೇಳಿದ್ರೆ, ಒಂದು ಕಡೆ ಇಂಜಿನ್ ಸ್ಟಕ್ ಆಗಿ ಆ ಫ್ಲೈಟ್ ಹಿಂಗೆ ಹೋಯ್ತಾರ, ಫ್ಲೈಟು ಲ್ಯಾಂಡಿಂಗ್ ಟೈಮಲ್ಲಿ ಸ್ಟೇಬಲ್ ಆಗದಿರಂಗೆ ಬಿದ್ದು ಕ್ರ್ಯಾಶ್ ಆಗಿರೋದು. ಅದು ಹೇಗಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಪೈಲಟು ಲೇಡಿ ಪೈಲಟು ಯಾರು? ಈ ಯತಿ ಏರ್ಲೈನ್ಸ್ನ ಕಾಠ್ಮಂಡು ಟು ಪೋಖ್ರಾಗೆ ಹೋಗ್ತಿರೋ ಏರ್ಲೈನ್ಸ್ನ ಚಾಲನೆ ಮಾಡ್ತಿರೋರು ಲೇಡಿ ಏರ್ಲೈನ್ಸು. ಇವರು ಏರ್ಲೈನ್ಸ್ ಅಂದರೆ ಇವ್ರು ಪೈಲಟ್ ಆಗೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಯಾವ ಥರ ಕಷ್ಟಪಟ್ಟಿದ್ದಾರೆ, ಯಾಕೆ ಕಷ್ಟಪಟ್ಟಿದ್ದಾರೆ ಅಂದರೆ, ಇವರ ಹಸ್ಬೆಂಡ್ ಕೂಡ ಸ್ವಲ್ಪ ವರ್ಷದ ಹಿಂದೆ ಒಂದು ಫ್ಲೈಟ್ ಕ್ರ್ಯಾಶಿಂಗಲ್ಲಿ ತೀರೋಗ್ಬಿಡ್ತಾರೆ. ತುಂಬ ಕಷ್ಟಪಟ್ಟು ಇವರು USAಗೆ ಹೋಗಿ ಅಲ್ಲಿ ಓದಿ ಅಲ್ಲಿ ಟ್ರೈನಿಂಗ್ ತೊಗೊಂಡು ತುಂಬ ಕಷ್ಟಪಟ್ಟು ಒಂದು ಪೈಲಟ್ ಆಗಿರೋದು. ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪೈಲಟೇ ಈ ಲೇಡಿ ಪೈಲಟ್. ಅಂಥದ್ದು ಏನಾಯಿತು ಅಂದರೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಪೈಲಟ್ ಯಾಕೆ ಈ ಥರ ಮಿಸ್ಟೇಕ್ ಮಾಡಿದ್ರು ಅಂತ ನೀವು ಕೇಳಿದ್ರೆ, ಅವರು ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತಾರಂತೆ, ಎಲ್ಲಿಗೆ ಆ ಸ್ಟೇಷನ್ಗೆ, ಲ್ಯಾಂಡಿಂಗ್ ಸ್ಟೇಷನ್ಗೆ, ಏರ್ಪೋರ್ಟ್ಗೆ ನನಗೆ ಬೇರೆ ರನ್ವೇ ಕೊಡಿ ಅಂತ. ಅವ್ರು ಯಾಕೆ ಬೇರೆ ರನ್ವೇ ಕೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಎಮರ್ಜೆನ್ಸಿ ಅಂತಲೂ ಹೇಳಿಲ್ಲ ಇವರು. ಎತ್ತಿದ ತಕ್ಷಣ ಇವಾಗ ಪೈಲಟ್ ಎಮರ್ಜೆನ್ಸಿ ಇದೆ, ಬೇಗ ಒಂದು ಬೇರೆ ರನ್ವೇ ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ರನ್ವೇಲಿ ಬೇರೆ ಫ್ಲೈಟ್ ಇಳಿಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡೋ ಥರ ಬೇರೆ ರನ್ವೇ ಕೊಡ್ತಾರೆ, ಕೊಡಿ ಅಂತ ಕೇಳಿದ್ದಾರೆ. ಯಾಕೆ ಅಂತ ಕೇಳಿಲ್ಲ ಇವರು. ಇಲ್ಲಿ ಯೋಚನೆ ಮಾಡೋ ಅಷ್ಟರಲ್ಲಿ ಇನ್ನೇನು ಈ ಮಾತುಕತೆ ಆಗಿದೆ, 30 ಸೆಕೆಂಡಲ್ಲಿ ಆ ಅಮ್ಮ ತೀರೋಗ್ಬಿಡ್ತಾರೆ ಅಂದ್ಬಿಟ್ಟು ಆ ಅಮ್ಮಗೂ ಕೂಡ ಗೊತ್ತಿಲ್ಲ. ಅಂಥದ್ದು ಏನು ಮಿಸ್ಟೇಕ್ ಆಯಿತು ಅಂದರೆ, ಎಲ್ಲರೂ ನೋಡಿ ಆ ಕೋಇನ್ಸಿಡೆಂಟ್ ಹೆಂಗಿದೆ ಅಂದರೆ, ಒಳಗಡೆಯಿಂದ ಒಬ್ಬ ಲೈವ್ ಹೋಯ್ತಾ ಇದ್ದಾನೆ, ಗಂಡ ತೀರೋಗಿರೋದು ಸುಮಾರು ವರ್ಷ ಆಗಿದೆ, ತಿರ್ಗಾ ಗಂಡನ ಸ್ಥಾನ ತೊಗೊಂಡು ಆ ಹೆಂಡತಿ ಪೈಲಟ್ ಆಗಿದ್ದಾಳೆ, ಮತ್ತು ಅದೇ ಟೈಮಲ್ಲಿ ಆಚೆಯಿಂದ ಹೊರಗಡೆಯಿಂದ ಏನೋ ರ್ಯಾಂಡಮ್ ವಿಡಿಯೋ ಮಾಡ್ತಿರೋ ಹುಡುಗ ಆ ಫ್ಲೈಟ್ನ ಕವರ್ ಮಾಡಿದ್ದಾನೆ ಕ್ಯಾಮ್ರಾದಲ್ಲಿ ಬೀಳ್ತಿರೋದು. ಎಂಥ ಕೋಇನ್ಸಿಡೆಂಟು. ಏನಾಗೈತೆ ಅಂದರೆ, ಅದೇನೋ ಫ್ಲೆಪ್ ಅದು ಏನೋ ಅಂತಾರಲ್ಲ, ಫ್ಲೈಟ್ ಇಳಿಬೇಕಾದ್ರೆ ಆ ರೆಕ್ಕೆ ಮೇಲೆ ಹಿಂಗೆ ಓಪನ್ ಆಗುತ್ತೆ. ಇವಾಗ ಫ್ಲೈಟ್ ಹಿಂಗೆ 30 ಡಿಗ್ರಿ 40 ಡಿಗ್ರಿ 60 ಡಿಗ್ರಿ ಬಗ್ತಾ ಇದ್ರೆ ಅದು ಯಾವ ಲೆವೆಲ್ಗೆ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಆಚೆ ರೆಕಾರ್ಡ್ ಆಗಿರೋ ವಿಡಿಯೋದಲ್ಲಿ ನೋಡಿದ್ದಕ್ಕೆ ಈ ಪೈಲಟ್ಟು ಆ
ಆ ರೆಕ್ಕೆ ಮೇಲಿರೋ ಫ್ಲಿಪ್ ಅದೇನೋ ಫ್ಲ್ಯಾಪ್ ಏನೋ ಅಂತಾರೆ ಅದನ್ನ ಓಪನ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಅದು ಓಪನ್ ಮಾಡೋದ್ರಿಂದ ಮರ್ತೋಗಿರೋದ್ರಿಂದ ಆ ವಿಂಡು ಆ ಗಾಳಿಯಿಂದ ಲೆಫ್ಟ್ ಇಂಜಿನು, ಲೆಫ್ಟ್ ಇಂಜಿನ್ ಅಂದರೆ ರೆಕ್ಕೆ ಹತ್ರ ಒಂದು ಫ್ಯಾನ್ ಇರುತ್ತಲ್ಲ, ಆ ಫ್ಯಾನು ಸ್ಟಕ್ ಆಗಿ ಹಿಂಗೆ ಹೋಯ್ತಿರೋ ಸ್ಟೆಬಲಾಗಿ ಹೋಯ್ತಿರೋ ಫ್ಲೈಟು ಸಡನ್ನಾಗಿ ಹೋಗಿ ಮುಖಾಮುಖಿ ಹೊಡ್ಕೊಂಡು ಬ್ಲಾಸ್ಟ್ ಆಗ್ಬಿಟ್ಟಿರೋದು. ತುಂಬ 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 ದುಃಖಕರ ವಿಚಾರ ಇದು. ಯಾಕೆ ಅಂದರೆ ಇದರಲ್ಲಿ ನಮ್ಮ ಇಂಡಿಯನ್ಸು, ಬೇರೆ ದೇಶದ ಫಾರಿನರ್ಸು, ಎಳೆ ಮಕ್ಕಳು ಇಬ್ಬರು, ಒಂದು ಎರಡು ಮಗು ಕೂಡ ಆಯ್ತಂತೆ, ಕೈ ಮಗು ಕೂಡ ಆಯ್ತಂತೆ, ಅಜ್ಜಿ ವಯಸ್ಸಾದವರು ಎಲ್ಲರೂ ಕೂಡ ಭಸ್ಮ ಆಗ್ಬಿಟ್ರು. ಯಾಕೆ ನೇಪಾಳಲ್ಲಿ ಈ ಥರ ವಸ್ಟು ಸಿಚುಯೇಷನ್ ಅಂದರೆ, ಅವ್ರಿಗೆ ಎಲ್ಲ ಕ್ಲೀನಾಗಿ ಇಟ್ಕೊಳಕ್ಕೆಲ್ಲ ಇಷ್ಟ ಇಲ್ಲ. ಒಪ್ಪನಾಗಿ ಹೇಳಬೇಕು ಅಂದರೆ ಅವರೊಂದು ಅನ್ಸೇಫ್ ಆಗಿ ಇಟ್ಕೊಂಡಿರೋ ಒಂದು ಏರ್ಪೋರ್ಟ್ಗಳೇ ನೇಪಾಲಲ್ಲಿ ಸಿಗೋದು ನಿಮಗೆ. ಮತ್ತು ನೇಪಾಲಲ್ಲಿ ಫ್ಲೈಟ್ನ ಆರಿಸ್ಬೇಕಾದ್ರೂ ತುಂಬ ಡೇಂಜರಸ್ ಸ್ಥಿತಿ ಅಂತೆ. ಯಾಕೆಂದರೆ ಎಲ್ಲ ಎಲ್ಲ ಕಡೆ ಮೌಂಟೇನ್ಗಳಿದ್ದಾವೆ, ವೆದರ್ ಕಂಡೀಷನ್ ಯಾವ ಟೈಮಲ್ಲಿ ಯಾವ ದಿಕ್ಕಲ್ಲಿ ಚೇಂಜ್ ಆಗುತ್ತೆ ಅಂತ ಪೈಲೆಟ್ಗಳಿಗೆ ಗೊತ್ತಾಗಲ್ಲ. ತುಂಬ ಕಷ್ಟಕರವಾಗಿ ಇರೋ ಜಾಗದಲ್ಲಿ ಫ್ಲೈಟ್ ಓಡಿಸ್ಬೇಕು ಅಂದರೆ ತುಂಬ ಕಷ್ಟ. ಆ ಕಷ್ಟದಲ್ಲೂ ಅನ್ಸೇಫ್ ಆಗಿ ಇರೋ ಒಂದು ರನ್ವೇಸ್ಗಳು ಮತ್ತು ಲ್ಯಾಂಡಿಂಗ್ ಆಗಬೇಕಾದ್ರೆ ಏರ್ಪೋರ್ಟ್ಗಳು ಎಲ್ಲ ವಸ್ಟ್ ಸಿಚುಯೇಷನಲ್ಲಿರೋ ಒಂದು ವಸ್ಟ್ ಅಂತ ಹೇಳ್ಬೋದಂತೆ. ಯಾಕೆ ಈ ಥರ ಗೌರ್ಮೆಂಟು ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಈ ಕಾಲದಲ್ಲಿ ತುಂಬ ಜನ ಫ್ಲೈಟಲ್ಲಿ ಓಡಾಡ್ತಾ ಇದ್ದಾರೆ, ನಮಗೆ ಗೊತ್ತೇ ಆಗಲ್ಲ ನಾವು ಎಲ್ಲೋ ಹೋಗಿ ಯಾವುದೋ ಡೆಸ್ಟಿನೇಷನ್ ತಲುಪಬೇಕು ಅಂದ್ಬಿಟ್ಟು ಫ್ಲೈಟ್ ಹತ್ತೀವಿ. ನೋಡ್ದ ಅಂದರೆ ನಾವು ಡೆಸ್ಟಿನೇಷನ್ ತಲುಪ್ತಿದ್ದ ಹಾಗೆ ಭೂಮಿನೇ ಬಿಟ್ಟು ಮೇಲುಗಡೆ ಹೋಗೋ ಸ್ಥಿತಿ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ತುಂಬ ಬಸ್ಗಳು ಇವಾಗ ಸ್ಕೂಲ್ ಬಸ್ ಇರಲಿ, ಸ್ಕೂಲ್ ವ್ಯಾನ್ ಇರಲಿ, ಇಲ್ಲ ನಾವು ಓಡಾಡೋ ಪಬ್ಲಿಕ್ ಬಸ್ ಇರಲಿ, BMTC KSTRTC ಯಾವುದೇ ಇರಲಿ, ಹಳೇ ಬಸ್ಗಳನ್ನ ತಗೊಂಡು ಅದನ್ನು ಪೇಂಟಿಂಗ್ ಮಾಡಿ ಇಂಜಿನ್ ಸರಿ ಆಯ್ತಾ, ಬ್ರೇಕ್ ಸರಿ ಆಯ್ತಾ ನೋಡಲ್ಲ, ಲೈಸೆನ್ಸ್ ಮಾಡಿ ಕೊಡ್ತಾರೆ ಓಡ್ರಿ ಅಂತ, ಓಡಾಡ್ರಿ ಅಂತ, ಚೆಕಪ್ ಇರಲ್ಲ. ನಾನೇ ತುಂಬ ಬಸ್ಗಳು ನೋಡಿದ್ದೀನಿ, ತುಂಬ ಆಕ್ಸಿಡೆಂಟ್ ಕೂಡ ನೋಡಿದ್ದೀನಿ, ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಗಿರೋದು ಬಸ್ಗಳದು. ಯಾಕೆ ಈ ಥರ ನಮ್ಮ ಗೌರ್ಮೆಂಟು ಅಂದರೆ ನೇಪಾಳ ಗೌರ್ಮೆಂಟ್ ಬಿಡಿ, ನಮ್ಮಲ್ಲೇ ಈ ಥರ ತುಂಬ ಪ್ರಾಬ್ಲಮ್ಗಳು ಇದ್ದಾವೆ, ನಾವೇ ಫೇಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ, ಜೀವ ಕಂಡ್ರಿ, ಜೀವ ಅದು ಒಂದು ಜೀವ ಪುಸುಕಂತ ಆರ್ಬಿಡೋ ಥರ ಮಾಡಿಬಿಡ್ತೀರಾ. ನಿಮ್ಮ ಒಂದು ಕರಪ್ಷನ್ ಇರಲಿದ್ದೆಲ್ಲ ಎಲ್ಲ ಪೊಲಿಟಿಷಿಯನ್ನು, ಎಲ್ಲ ಪೊಲಿಟಿಕಲ್ಲು, ಎಲ್ಲ ಕರಪ್ಷನ್ಗಳೇ, ಎಲ್ಲ ಕರಪ್ಷನಿಂದನೇ ಮುಗಿಯೋದು, ಎಲ್ಲ ಕರಪ್ಷನ್ಗಳೇ ನೋಡಿ ನೋಡಿ ನೋಡ್ತಿದ್ದೆ ನನಗೆ. ಲೈವ್ ಬೇಕಾದ್ರೆ ನೀವು ಹೋಗಿ ಯೂಟ್ಯೂಬಲ್ಲಿ ನೋಡಿ, ಆ ಲೈವಲ್ಲಿ ಕಾಣಿಸ್ತಾ ಇದೆ ಅವನು ಏಯ್ ಖುಷಿಯಾಗಿದೆ ಹೋಯ್ತಾ ಇದ್ದೀನಿ ಅಂತ ನಗ್ನಗ್ತಾ ಹೋಯ್ತಾ ಇರ್ತಾನೆ, ಒಂದು ಆ ಏ ಅಂತ ಸೌಂಡ್ ಬರುತ್ತೆ, ಧಪ್ಪ ಅಂತ ಒಂದು ಸೌಂಡ್ ಬರುತ್ತೆ, ಬುಗ್ಗ ಅಂತ ಒಂದು ಬೆಂಕಿ ಎತ್ಕೊಳುತ್ತೆ, ಅಷ್ಟೇ ಮುಗೀತು ಕತೆ ಕ್ಲೋಸ್. ಆ ನೇಪಾಲಲ್ಲಿ ಯಾವ ಜಾಗದಲ್ಲಿ ಹೋಗಿ ಕ್ರ್ಯಾಶ್ ಆಗಿದೆ ಅಂದರೆ ಒಂದು ನದಿ, ಅದು ಯಾವುದೋ ಒಂದು ಸ್ಪತಿನೋ ಸ್ಪಿತಿನೋ ಒಂದು ನದಿ ಅಂತ ಐತೆ. ಆ ನದಿಯ ಒಂದು ಬದಿ ಅಂದರೆ ಒಂದು ಒಂದು ಮಣ್ಣಿರೋ ಒಂದು ಅಂದರೆ ನೀರು ಮಣ್ಣಿರೋದು ಅದೇ ಜೇಡಿ ಮಣ್ಣು ಅಂತಾರಲ್ಲ, ಅಂದರೆ ಜೇಡಿ ಮಣ್ಣೆ ಅಲ್ವಾ ನೀರು ತುಂಬಿರೋ, ಆ ಮಣ್ಣಲ್ಲಿ ಹೋಗ್ಬಿಟ್ಟು ಕೊಚ್ಚೆ ಹತ್ರ ಆ ಕೊಚ್ಚೆಲಿ ಹೋಗಿ ಹೊಡ್ಕೊಂಡು ಬ್ಲಾಸ್ಟ್ ಆಗಿರೋದು. ಅಲ್ಲಿಗೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬರೋಕ್ಕೇ ಅರ್ಧ ವಾರ ಆಗೋಯ್ತಂತೆ, ಅವ್ರು ಬಂದು ಆ ಬೆಂಕಿನ ಆರ್ಸೋಕ್ಕೆ ಅರ್ಧ ವಾರ ಆಗೋಯ್ತಂತೆ. ಯಾಕೆ ಅಂದರೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಡನ್ನಾಗಿ ಅವರು ಫ್ಲೈಟ್ ಅಂದರೆ ಏರ್ಪೋರ್ಟ್ ಅಂದಮೇಲೆ ಎಲ್ಲ ರೆಡಿಯಾಗಿರ್ತಾರೆ, ಎಲ್ಲ ಆಂಬ್ಯುಲೆನ್ಸ್ ಗಿಂಬುಲೆನ್ಸ್ ಎಲ್ಲ ರೆಡಿಯಾಗಿರ್ತಾರೆ, ಕೆಲವೇ ಕ್ಷಣಗಳಲ್ಲಿ ಸಕ್ 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 ಅಂತ ಬರೋತ್ತರ, ಯಾಕಂದರೆ ಎಲ್ಲ ರೂಟ್ಗಳು ಗೊತ್ತಿರುತ್ತಲ್ಲ ಅವ್ರಿಗೆ. ಆದರೆ ಈ ಫ್ಲೈಟ್ ಕ್ರ್ಯಾಶ್ ಆಗಿರೋದು ಆ ರನ್ವೇಯಿಂದ ಪಕ್ಕದಲ್ಲಿ, ಆ ಫ್ಲೈಟ್ ಕ್ರ್ಯಾಶ್ ಆಗಿರೋ ಜಾಗಕ್ಕೇ ಆ ಫೈರ್ ಡಿಪಾರ್ಟ್ಮೆಂಟ್ ಬರೋ ಅಷ್ಟಕ್ಕೆ ಅರ್ಧ ವಾರ ಆಗಿಬಿಟ್ಟಿದಂತೆ. ಅಷ್ಟಲ್ಲಿ ಸುಟ್ಟು ಭಸ್ಮವಾಗ್ಬಿಟ್ಟಿದ್ದಾರೆ ಎಲ್ಲರೂ. ಯಾರೋ ಒಬ್ಬರು ಬಚಾವ್ ಆಗಿದ್ರಂದ್ರೆ, ಯಾಕಂದರೆ ಒಂದು ಬಾಡಿ ಸಿಕ್ಕಿಲ್ವಂತೆ, 72 ಜನದಲ್ಲಿ ಒಂದು ಬಾಡಿ ಸಿಕ್ಕಿಲ್ವಂತೆ. ಆ ಪುಣ್ಯಾತ್ಮ ಅವರು ಬದುಕೋರೋ ಸತ್ತವರೋ ಗೊತ್ತಿಲ್ಲ, ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣ ಅವ್ರು ಬದುಕಿರಂಗಾಗಲಿ. ಬಟ್ ಬದುಕಿರೋ ಚಾನ್ಸಸ್ಸು ನಮಗೆ ತುಂಬ ಕಮ್ಮಿ, ಬದುಕಿದ್ರೂ ಅಲ್ಲೇ ಸುಟ್ಟು ಭಸ್ಮವಾಗ್ಬಿಟ್ಟಿರ್ತಾರೆ. ಆ ಅರ್ಧವರಲ್ಲಿ ಯಾರ್ಯಾರು ಪ್ರಯತ್ನ ಪಟ್ಟಿರ್ತಾರೆ ತಪ್ಪಿಸ್ಕೊಳ್ಳೋಕ್ಕೆ, ಬಟ್ ತಪ್ಪಿಸ್ಕೊಳಕ್ಕೆ ಆಗದಿರಂಗೆ ನಮ್ಗೆ ಅಂದರೆ ಒಂದು ಒಂದು ನಾವು ಒಂದು ಬಿಸಿ ಪಾತ್ರೆ ಮುಟ್ಬಿಟ್ರೆ ನಮಗೆ ಸುಟ್ಕೊಂಡ್ಬಿಡುತ್ತೆ. ಬಟ್ ಆ ಬೆಂಕಿ ಸರ್ರಂತ ಮೈ ಹತ್ತಿ ಯಾವ ಥರ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುತ್ತೆ ಆ ಬೆಂಕಿ ಅಲ್ವಾ. ಒಂದು ಚಿಕ್ಕ ಮಗು, ಆ ಮಗುಗೆ ನೋವು ಅನ್ನೋದೇ ಏನಂತ ಗೊತ್ತಿರಲ್ಲ, ಆ ನೋವೆಲ್ಲ ತೊಗೊಂಡು ಆ ಮಗು ತೀರೋಗಿರುತ್ತಲ್ಲ, ತುಂಬ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋ
ಟೈಮು. ಸೊ ನಮ್ಮ ಗೌರ್ಮೆಂಟಲ್ಲೂ ನಾವು ಕೇಳ್ಕೊಳ್ಳೋದೊಂದೇ, ಈ ಸ್ಕೂಲ್ ಬಸ್ ಇರಲಿ, ಕಾಲೇಜ್ ವ್ಯಾನ್ಸ್ಗಳಿರಲಿ, ನೋಡಿ ಮಾಡಿ, ದಯವಿಟ್ಟು ನೋಡಿ ಮಾಡಿ ಲೈಸೆನ್ಸ್ಗಳನ್ನ ಕೊಡಿ. ಆ ಬ್ರೇಕ್ ಚೆನ್ನಾಗಿದೆಯಾ, ಬ್ರೇಕ್ ಸರಿಯಾಗಿದೆಯಾ, ಅವಾಗವಾಗ ಚೆಕ್ ಮಾಡಿ, ನಮ್ಮ ಪಬ್ಲಿಕ್ ಬಸ್ಗಳನ್ನ ಹೋಗಿ ಚೆಕ್ ಮಾಡಿ. ದಯವಿಟ್ಟು ನಿಮ್ಮ ನಿಮ್ಮ ಒಂದು ಇದರಿಂದ, ಲೇಸಿತನದಿಂದ, ನಿಮ್ಮ ಕರಪ್ಷನ್ತನದಿಂದ ಸುಮಾರು ಜೀವಗಳು ಹೋಗ್ತಾ ಇದ್ದಾವೆ, ಸುಮಾರು ಜೀವಗಳು. ನಿಮ್ಮನ್ನ ನಂಬಿ ಗುರು, ನಿಮ್ಮನ್ನ ನಂಬಿ, ಆ ಏರ್ಲೈನ್ಸ್ನ ನಂಬಿತಾನೆ, ಆ ನೇಪಾಳ್ ಹೋಸ್ಟ್ ಏರ್ಲೈನ್ಸ್ನ ನಂಬಿತಾನೆ ಜನ ಹತ್ತಿದ್ದು. ಆ 72 ಜನ ಅಂದರೆ ಬರೀ 72 ಜನ ಅಂತಲ್ಲ, ಅವರ ಫ್ಯಾಮಿಲಿ ಮತ್ತು ಈ ಪೈಲಟ್ ಅವರ ಮಗು ಬೇರೆ ಇತ್ತಂತೆ ಮನೆಯಲ್ಲಿ. ಆ ಮಗುಗೆ ಯಾರು ದಿಕ್ಕು ಇವಾಗ? ಆ ಮಗು ಅಮ್ಮ ಎಲ್ಲಿ ಅಂತ ಹೇಳಿದ್ರೆ ಭಸ್ಮವಾಗ್ಬಿಡ್ತು ಅಂತ ಹೇಳೋಕ್ಕಾಗುತ್ತಾ? ಯಾರ್ಯಾರ ಬಾಡಿ ಕಂಡಿಡಿಯಕ್ಕಾಗ್ತಿರುವಂತೆ ಆ ಥರ ಆಗ್ಬಿಟ್ಟಿದೆಯಂತೆ. ಯಾರ್ಯಾರ ಬಾಡಿ ಯಾವುದು ಅಂತ ಕಂಡಿಡಿಯಕ್ಕಾಗ್ತಿರುವಂತೆ ಸುಮಾರು ಸುಮಾರು ನಮ್ಮ ಇಂಡಿಯಾದಲ್ಲಿ ಸುಮಾರು ಆಕ್ಸಿಡೆಂಟ್ ಆಗಿದ್ದಾವೆ ಈ ಥರ ನೋಡಿ. ಅದು ಒಂದೇ ಒಂದು ಅದು ಓಪನ್ ಮಾಡಿಲ್ಲ ಅಂದಿದ್ದಕ್ಕೇ ಆಕ್ಸಿಡೆಂಟ್ ಆಗಿ ತಿರೋದು. ತುಂಬ ಬೇಜಾರಾಗುತ್ತಪ್ಪ, ತುಂಬ ಬೇಜಾರಾಗುತ್ತೆ. ಇವಾಗ ಇದಾಗಿರೋದು 4 ದಿನದಿಂದೆ, ಇನ್ನೊಂದು ಹೇಳ್ತೀನಿ, 4 ದಿನದಿಂದೆ ಭಾನುವಾರ ಆಗಿರೋದು ಇದು. ನಾನು ಇವಾಗ ಹೇಳ್ತಾ ಇದ್ದೀನಿ, ಯಾವ ಟೈಮಲ್ಲಿ ಎಲ್ಲಿ ಹೆಂಗೆ ಜೀವ ಹೋಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಅದೇ ಹೇಳ್ತಾರಲ್ಲ ದೊಡ್ಡವರು, ಹುಟ್ಟು ಉಚಿತ, ಸಾವು ಖಚಿತ ಅಂತ. ಬಟ್ ಆ ಸಾವು ಖಚಿತ ಅಂತ ಗೊತ್ತು, ಬಟ್ ಯಾವ ಟೈಮಲ್ಲಿ ಜೀವ ಹೋಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಕೆಲವೇ ಕ್ಷಣಗಳಲ್ಲಿ ಹಿಂಗೆ ಅನ್ನಾಗಿ ಹೋಗ್ಬಿಡುತ್ತೆ. ದಯವಿಟ್ಟು ಹೇಳ್ತೀನಿ, ನೀವು ಕೂಡ ಯಾವುದೇ ಏರ್ಲೈನ್ಸಲ್ಲಿ ಹೋಗೋಕ್ಕೂ ಮುಂಚೆ ದುಡ್ಡು, ಇವಾಗ ಹೋಗ್ತಾ ಇರೋದೇ ಎಕ್ಸ್ಪೆನ್ಸಿವ್, ಏರ್ಲೈನ್ಸಲ್ಲಿ ಹೋಗ್ಬೇಕಂದ್ರೆ ಅದು ಎಕ್ಸ್ಪೆನ್ಸಿವ್, ಅದು ಬಸ್ಸು ಮತ್ತು ಟ್ಯಾಕ್ಸಿ ಎಲ್ಲ ಕಮ್ಮಿ ರೇಟಲ್ಲಿ ಹೋಗೋಕ್ಕೆ. ಹಾಂ, ಒಂದು ಏರ್ಲೈನ್ಸಲ್ಲಿ ಹೋಗ್ತಾ ಇದ್ರೆ ಅಂದರೆ ಒಂದು ಒಳ್ಳೆ ಏರ್ಲೈನ್ಸಲ್ಲೇ ಹೋಗಿ ಅಂತ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ, ನಿಮ್ಮ ಹತ್ರ ಕೇಳ್ಕೊತೀನಿ, ಬೇಡ್ಕೊತೀನಿ. ಒಳ್ಳೆ ಏರ್ಲೈನ್ಸಲ್ಲೇ ಹೋಗಿ, ಒಂದು 1000 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಬಟ್ ಜೀವಕ್ಕಿಂತ ದೊಡ್ಡದೇನೂ ಅಲ್ವಲ್ಲ. ಒಂದು ಒಳ್ಳೆ ಏರ್ಲೈನ್ಸಲ್ಲೇ ಹೋಗಿ. ಹಾಂ, ಇದಕ್ಕಿಂತ ಅದೇ ಅದು ಹೇಳಿದಲ್ಲ, ಅವರು ಅವ್ರ ಗಂಡ ಪೈಲಟ್ ಅವ್ರ ಗಂಡ ಸತ್ತಿದ್ದು ಕೂಡ ಒಂದು 8 ಜನದ ಜೊತೆ ಅಂತ ಸತ್ತಿರೋದು. 8 ಜನ ಜೊತೆ ಅಂದರೆ ಅದು ಚಿಕ್ಕ ಫ್ಲೈಟು, ಗೂಡ್ಸ್ನ ಕ್ಯಾರಿ ಮಾಡ್ತಾ ಇದ್ದಿದ್ದು ಫ್ಲೈಟಲ್ಲಿ ಸತ್ತೋಗಿದಂತೆ. ಅವರು ಕೂಡ ಇದೇ ಥರ ಮೌಂಟೇನ್ ಜಾಗದಲ್ಲೇ ಹೋಗಿ ಸತ್ತಿದಂತೆ. ಈ ಅಮ್ಮನೂ ಕೂಡ ಈ ಪೈಲಟ್ ಕೂಡ ಅದೇ ಜಾಗದಲ್ಲಿ ಹೋಗಿ ಸತ್ತಿದ್ದಾರೆ. ವಿಧಿ ಆ ಥರ ಅಂತ ನೋಡಿ. ಇಲ್ಲಿಗೆ ಗೊತ್ತಾಗ್ತಿಲ್ಲ, ಎಕ್ಸಾಂಪಲ್ಲು ನಮ್ಮ ಪ್ರಕಾರ ಪೈಲಟ್ದೇ ಮಿಸ್ಟೇಕ್ ಅನಿಸುತ್ತೆ, ಯಾಕಂದರೆ ಅವರು ಎಮರ್ಜೆನ್ಸಿ ಅಂತ ಹೇಳಿಲ್ಲ. ಎಮರ್ಜೆನ್ಸಿ ಅಂದಿದ್ರೆ ಏನೋ ಒಂದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಆ ಥರ ಮಾಡ್ಬೋದಾಗಿತ್ತು. ಅದೇನೋ ಏನದು ಫ್ಲಿಪ್ಪೋ ಅದೇನೋ ಅಂತಾರಲ್ಲ, ಅದನ್ನು ಓಪನ್ ಮಾಡೋ ಹತ್ರ ಹೇಳ್ಬೋದಾಗಿತ್ತು ಅನಿಸುತ್ತೆ. ಇವರು ಕೂಡ ಈ ಕಡೆಯಿಂದ ಓಪನ್ ಮಾಡಿ, ಫಸ್ಟ್ ಓಪನ್ ಮಾಡಿ ಅಂದಾಗ ಸ್ಟೇಬಲ್ ಆಗ್ತಿತ್ತು ಅನಿಸುತ್ತೆ. ಈ ಕಡೆ ಇಂಜಿನು ಇದಾಗಿ ಅದು ಓಪನ್ ಆಗ್ದಿರಂಗೆ ಹಿಂಗೆ ಹೋಗ್ತಿರೋ ಫ್ಲೈಟು ಹಿಂಗೆ ಬಗ್ಗಿ ಮುಖಾಮುಖಿ ಏಕ್ದಮ್ ಹಿಂಗೆ ಹೋಗಿ ಹಿಂಗೆ ಬಿದ್ದಿರೋದಂತೆ. ಯೋಚನೆ ಮಾಡೋಣ, ತಪ್ಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಭಸ್ಮ ಆಗ್ಬಿಡ್ತಾರೆ. ಬಗ್ಗ ಅಂತ ಬೆಂಕಿ ಹತ್ಕೊಂಡು ಬರೀ ಹೋಗೇನೆ. ಅದನ್ನ ನೋಡಿ ಯಾ ದೇವ್ರದು ಯಾವ ಥರ ಇದು ಮಾಡ್ತಾರೆ ನೋಡಿ. ಕೋಇನ್ಸಿಡೆಂಟು, ಹೊರಗಡೆಯಿಂದ ಲೈವು, ಆಚೆಯಿಂದ ಒಂದು ವಿಡಿಯೋ, ತುಂಬ ವಸ್ಟ್, ತುಂಬ ವಸ್ಟ್ ಗುರು, ಹೆವಿ ವಸ್ಟ್. ಯಾಕೆ ಈ ಥರ ಆ ಫ್ಲೈಟಲ್ಲಿ ಯಾರಣ ನಮ್ಮ ಬಿಡಿ ಆ ಫ್ಲೈ ಅಂತ ಫ್ಲೈಟಲ್ಲೆಲ್ಲ ಹೋಗಲ್ಲ. ನಮ್ಮ ಎಲ್ಲರೂ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಇರಲಿ, ಯಾವುದೇ ಅಧಿಕಾರಿಗಳಿರಲಿ, ಎಲ್ಲರೂ ದೊಡ್ಡ ದೊಡ್ಡ ಫ್ಲೈಟಲ್ಲೇ ಹೋಗೋದಲ್ವ? ಇಂಥ ಚಿಕ್ಕ ಚಿಕ್ಕ ಫ್ಲೈಟ್ಗಳನ್ನ ಇಂಥವ್ರಿಗೆ ಬಿಡೋದಲ್ವ ನೀವು? ಕಮ್ಮಿ ಫ್ಲೈಟು ಅಂತ, ಕಮ್ಮಿ ರೇಟ್ದು ಫ್ಲೈಟು ಅಂತ ಮಾಡ್ತಾರೆ, ಒಪ್ಕೊಳ್ಳೋಣ. ಬಡವರು ಕೂಡ ಫ್ಲೈಟಲ್ಲಿ ಒಂದು ಟ್ರಾವೆಲ್ ಮಾಡ್ಬೋದು, ಒಂದು ಆಸೆನ ತೀರಿಸ್ಕೊಬೋದು ಅಂದ್ಬಿಟ್ಟು ಕಮ್ಮಿ ಬಜೆಟಲ್ಲಿ ಒಂದು ಫ್ಲೈಟು, ಓಕೆ ಒಪ್ಕೊಳ್ಳೋಣ. ಬಟ್ ಅದನ್ನು ಸೇಫಾಗಿ ನೋಡ್ಕೊಬೇಕಲ್ವಾ? ಹೇಗೆ ದೊಡ್ಡ ಫ್ಲೈಟ್ಗಳನ್ನ ನೋಡ್ತಿರೋ ಅದೇ ಥರ ಇದನ್ನು ನೋಡ್ಬೋದಲ್ಲ. ಬಟ್ ನೋಡಿಲ್ಲ, ಯತಿ ಏರ್ಲೈನ್ಸು ಇರೋದ್ರಲ್ಲೇ, ಇರೋ ಏರ್ಲೈನ್ಸಲ್ಲೇ ವರ್ಸ್ಟ್ ಏರ್ಲೈನ್ಸ್ ಅಂತೆ ಎಲ್ಲರೂ ಹೇಳ್ತಿರೋದು. ನಮಗೆ ಗೊತ್ತಿಲ್ಲ, ಅದು ಎಲ್ಲರೂ ಹೇಳ್ತಾರಂತೆ. ನಿಮಗೇನನ್ಸುತ್ತೆ, ಏನು ಕಾರಣ ಇರ್ಬೋದು, ಏನು ಕಾರಣ ಇರ್ಬೋದು ಈ ಆಕ್ಸಿಡೆಂಟ್ ಆಗಿ 72 ಜನ ಸಾಯಕ್ಕೆ ಏನು ಕಾರಣ ಆಗಿರ್ಬೋದು? ವೆದರಾ,
ಇಲ್ಲ ಆ ಮೌಂಟೇನ್ ಜಾಗದಲ್ಲಿ ಓಡಿಸೋಕ್ಕಾಗೋ ಕಷ್ಟನಾ, ಇಲ್ಲ ಅದು ಲೇಡಿ ಪೈಲೆಟ್ ಅಂತನಾ, ಇಲ್ಲ ಲೇಡಿ ಪೈಲೆಟ್ ಮಾಡಿದ ಮಿಸ್ಟೇಕ್ ಇಂದನಾ, ಇಲ್ಲ ಆ ಒಂದು ಟೆಕ್ನಿಕಲ್ ಇಶ್ಯೂ ಇಂದನಾ, ಏನು ಏನು ಅಂತ ನೀವು ಕಮೆಂಟ್ ಮಾಡಿ. ಮತ್ತು ಇಷ್ಟು ದೊಡ್ಡ ದುರಂತ ಆಗಿನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಅಂತ ಇದ್ದರೆ ಅವರಿಗೆ ಶೇರ್ ಮಾಡಿ ತೋರಿಸಿ. ಅಷ್ಟೇ ಗೈಸ್, ತುಂಬ ಬೇಜಾರಾಗೋ ವಿಷಯ. ಎಲ್ಲರೂ ದಯವಿಟ್ಟು ವಿಡಿಯೋ ಮುಗಿದ ಮೇಲೆ ಒಂದೆರಡು ನಿಮಿಷ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳಿ. ಅದು ಹೇಳಿ ನನ್ನ ವಿಡಿಯೋ ನಾನು ಮುಗಿಸ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.